ನಮಸ್ಕಾರ ವೀಕ್ಷಕರೇ, ಇಯರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಕಳೆದ ಎಪಿಸೋಡ್ನಲ್ಲಿ ಚಾಣಕ್ಯ ಹಾಗೂ ಕುಲಪತಿ ವೇದಗುಪ್ತನ ನಡುವೆ ಏಕೆ ಮಾತಿನ ಚಕಮಕಿ ನಡೆಯಿತು ಅಂತ ಹೇಳಿದ್ದೆ. ಬನ್ನಿ, ಇವತ್ತು ಅದ್ರ ಮುಂದೆ ಏನಾಯಿತು ಅಂತ ನೋಡೋಣ. ಈ ಕಥೆನ ನಾನು ರುದ್ರಮೂರ್ತಿ ಶಾಸ್ತ್ರಿಯವ್ರದ್ದು ಚಾಣಕ್ಯ ಎಂಬ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಧ್ಯಾಯ ಒಂದು, ಭಾಗ ನಾಲ್ಕು. ಸೂರ್ಯಾಸ್ತವಾಗುವ ವೇಳೆಗೆ ವಿಷ್ಣುಗುಪ್ತ ನಗರದಿಂದ ಬಹಳ ದೂರ ನಡೆದು ಬಂದು ಬಿಟ್ಟಿದ್ದ. ತನ್ನ ಆಲೋಚನೆಗಳ ಗುಂಗಿನಲ್ಲಿ ಕಾಲುಗಳ ನೋವು ಗಮನಕ್ಕೆ ಬಂದಿರಲಿಲ್ಲ. ಎದುರಿನಿಂದ ಬರುತ್ತಿದ್ದ ಎತ್ತಿನ ಬಂಡಿಯಾತ, ಸ್ವಾಮಿ ಗಮನವೆಲ್ಲಿದೆ, ಸ್ವಲ್ಪ ಪಕ್ಕಕ್ಕೆ ಸರಿಯಿರಿ ಎಂದು ಜೋರಾಗಿ ಕೂಗಿಕೊಂಡಾಗ ಬೆಚ್ಚಿದ ಅವನು ಕಡೆಯ ಕ್ಷಣದಲ್ಲಿ ಪಕ್ಕಕ್ಕೆ ಜಿಗಿದ. ಇಲ್ಲವಾದರೆ ಬಂಡಿಯ ಮೇಲೆ ಏರಿದ್ದ ಬಿದಿರಿನ ಹೊರೆಗಳಲ್ಲಿ ಹೊರಚಾಚಿಕೊಂಡಿದ್ದ ಕೆಲವು ಅವನಿಗೆ ತಾಗುತ್ತಿದ್ದವು. ಬಂಡಿ ಮುಂದೆ ಸಾಗಿಹೋದ ಮೇಲೆ ದಾರಿಯ ಪಕ್ಕದಲ್ಲಿ 10 ಹೆಜ್ಜೆ ದೂರದಲ್ಲಿದ್ದ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ತನ್ನ ಪರಾಧ್ಯಾನತೆಯನ್ನು ನೆನೆದು ಜೋರಾಗಿ ನಕ್ಕು ಬಿಟ್ಟ. ಆಗ ಕಾಲುಗಳ ನೋವು ನಾನು ಇದ್ದೇನೆ ಎಂದು ನೆನಪು ಮಾಡಿಕೊಟ್ಟಿತು. ತನ್ನ ಕೈಗಳಿಂದ ಮೆಲ್ಲಗೆ ಕಾಲುಗಳನ್ನು ನೀವಿಕೊಂಡ. ಮನಸ್ಸಿನ ಶಕ್ತಿ ಎಷ್ಟೇ ಅಗಾಧವಾಗಿದ್ದರೂ ದೈಹಿಕ ಶಕ್ತಿ ಒಂದು ಮಿತಿ ಇದ್ದೇ ಇರುತ್ತದೆ ಎಂದುಕೊಂಡ. ಆದರೆ ದೈಹಿಕ ಶಕ್ತಿಯ ಅವಲಂಬನೆವಿಲ್ಲದೆ ಮನಸ್ಸಿನ ಶಕ್ತಿಯನ್ನು ಬಳಸಲು ಸಾಧ್ಯವೇ ಇಲ್ಲ. ಆಲೋಚಿಸುವ ಬುದ್ಧಿ, ನುಡಿಯುವ ಮಾತುಗಳು ಮತ್ತು ಆಚರಿಸುವ ಕ್ರಿಯೆಗಳಿಗೆ ದೇಹವೇ ಮೂಲಾಧಾರ. ಅದಕ್ಕಾಗಿಯಾದರೂ ದೇಹವನ್ನು ಸುಸ್ಥಿತಿಯಲ್ಲಿರಿಸಿಕೊಳ್ಳಲೇಬೇಕು. ಆದರೆ ಬಹುಜನರು ಮಾಡುವುದೇನು, ಕೇವಲ ದೈಹಿಕ ಸುಖಗಳ ಪೂರೈಕೆಯಲ್ಲೇ ಮುಳುಗಿ ತಮ್ಮ ಮನಸ್ಸಿನ ಶಕ್ತಿಯನ್ನು ಕುಗ್ಗಿಸಿಕೊಳ್ಳುತ್ತಾರೆ. ಉದಾಹರಣೆಗೆ ಕುಲಪತಿ ವೇದಗುಪ್ತ ವಿಫಲ ಅಧ್ಯಾಪಕ, ಅವನು ಸಫಲ ಕುಲಪತಿಯಾಗುವುದು ಹೇಗೆ ಸಾಧ್ಯ? ಆಗಬಹುದಾಗಿತ್ತು. ಅಧ್ಯಾಪಕನಾಗಿದ್ದಾಗಲೇ ತನ್ನ ದೌರ್ಬಲ್ಯಗಳನ್ನು ಅರಿತು ಶ್ರದ್ಧೆಯಿಂದ ಪ್ರಯತ್ನಿಸಿದರೆ ಅವನ ಪಾಂಡಿತ್ಯ ಪ್ರೌಢವಾಗುತ್ತಿತ್ತು. ಅಥವಾ ವಕ್ರ ಮಾರ್ಗದಿಂದಲೇ ಅವನು ಕುಲಪತಿ ಸ್ಥಾನವನ್ನು ಆಕ್ರಮಿಸಿಕೊಂಡ ಮೇಲಾದರೂ ತನ್ನ ಅನರ್ಹತೆಯನ್ನು ಅರ್ಹತೆಯನ್ನಾಗಿ ಪರಿವರ್ತಿಸಿಕೊಳ್ಳಬಹುದಾಗಿತ್ತು. ಆದರೆ ಅವನು ಅಧಿಕಾರದ ಬೆಂಬಲದಿಂದ ದೊರಕುವ ಸುಖಗಳಿಗೆ ದಾಸನಾದ. ನಾಳೆ ನಾಳಿದ್ದರಲ್ಲಿ ಸತ್ತು ಬಿಡುವ ವ್ಯಕ್ತಿಯಂತೆ ಅಷ್ಟರಲ್ಲೇ ಎಲ್ಲ ಸುಖಗಳನ್ನು ಅನುಭವಿಸಿ ಮುಗಿಸುವ ಆತುರ ಉಂಟಾಯಿತು. ಅಧ್ಯಾಪಕನಾಗುವಾಗ ಇದ್ದ ಅಲ್ಪ ಪಾಂಡಿತ್ಯವೇ ಹೆಚ್ಚಾಗದೆ ಉಳಿಯಿತು. ಧರ್ಮದ ಬೇರುಗಳನ್ನು ಮರೆತರೆ ಇನ್ನೇನಾಗುತ್ತದೆ? ಬೇರು ಭದ್ರವಿಲ್ಲದ ಮರಗಳು ಎಷ್ಟು ಕಾಲ ಬಾಳೆಯವು? ಆದರೆ ಅಷ್ಟರಲ್ಲಿ ಅವು ಇಡೀ ಸಮಾಜ ವ್ಯವಸ್ಥೆಯನ್ನೇ ಕದಡಿ ಬಿಡುತ್ತವಲ್ಲ. ಇಲ್ಲ, ಏನಾದರೂ ಮಾಡಬೇಕು. ಪಾಟಲಿಪುತ್ರದ ಸ್ಥಿತಿಯು ತಂದೆಯವರು ಹೇಳಿದ್ದನ್ನು ಕೇಳಿದರೆ ಇದಕ್ಕಿಂತ ಭಿನ್ನವಾಗಿ ಏನೂ ಕಾಣುವುದಿಲ್ಲ. ಹಾಗೆ ನೋಡಿದರೆ ಸಾಮ್ರಾಜ್ಯವೆನ್ನಿಸಿಕೊಳ್ಳಲು ಯೋಗ್ಯವಾದ ವ್ಯಾಪ್ತಿ ಮತ್ತು ಸಂಪನ್ಮೂಲಗಳಿಂದ ಸಮೃದ್ಧವಾದ ಮಗಧಕ್ಕೆ ಧನಾನಂದನೇ ಶಾಪವಾಗಿರುವಂತೆ ಕಾಣುತ್ತದೆ. ಆ ದಿನ ತಂದೆಯವರೊಂದಿಗೆ ಮಾತನಾಡುವಾಗ ನಂದನ ಈನ ಕುಲವನ್ನು ಎತ್ತಿ ಆಡಿದೆ. ಆದರೆ ನನ್ನಂಥ ವಿದ್ಯಾವಂತ ಸುಸಂಸ್ಕೃತ ಹಾಗೆ ಹುಟ್ಟಿನ ಬಗ್ಗೆ ಎತ್ತಿ ಆಡಿದ್ದು ನ್ಯಾಯವೇ ಎಂದು ಆಮೇಲೆ ನನಗೆ ನಾಚಿಕೆ ಎನಿಸಿತು. ಚಾತುರ್ವರ್ಣವನ್ನು ಬೆಂಬಲಿಸುವ ಆತುರದಲ್ಲಿ ನಾನು ಆಡಿದ ಮಾತುಗಳು ಸರಿಯಾದುವಲ್ಲ ಎಂಬ ಭಾವನೆ ಬಂದಿತ್ತು. ಹುಟ್ಟಿನಿಂದ ಜಾತಿಯನ್ನು ನಿರ್ಣಯಿಸಬಹುದೇ ಹೊರತು ವರ್ಣವನ್ನಲ್ಲ ಎಂಬುದು ನನಗೆ ಗೊತ್ತು. ಜಾತಿ ಸಹಜವಾಗಿ ಗುರುತಿಸಲು ಒಂದು ವರ್ಣದ ಗುಂಪಿಗೆ ಸೇರುವುದು ಅಷ್ಟೇ ನಿಜ. ಅಲ್ಲದೆ ವ್ಯಕ್ತಿ ಜನ್ಮದ ಸಂಸ್ಕಾರವಿಲ್ಲದಿದ್ದರೂ ಶ್ರದ್ಧೆಯಿಂದ ಪ್ರಯತ್ನಪೂರ್ವಕವಾಗಿ ಬೇರೊಂದು ವರ್ಣಧರ್ಮಗಳನ್ನು ರೂಢಿಸಿಕೊಳ್ಳಬಹುದೆಂಬುದಕ್ಕೆ ನಮ್ಮ ಋಷಿಗಳ ಉದಾಹರಣೆಗಳೇ ಇವೆ. ಕ್ಷತ್ರಿಯನಾದ ವಿಶ್ವಾಮಿತ್ರ ಬ್ರಹ್ಮರ್ಷಿ ಎನ್ನಿಸಿಕೊಳ್ಳಬೇಕಾದರೆ ಅವನು ಸಾಗಿದ ಸಾಧನೆಯೇ ದಾರಿ ಎಷ್ಟೋ ಕಠಿಣ, ಅಷ್ಟೇ ರೋಚಕವೂ ಆಗಿದೆ. ಆ ನಂದ ಅಂಥ ಪ್ರಯತ್ನವನ್ನು ಏಕೆ ಮಾಡಲಿಲ್ಲ? ಹಾಗಾಗಿದ್ದರೆ ಆರ್ಯವರ್ತದ ಇತಿಹಾಸದಲ್ಲಿ ಮಗಧ ಸಾಮ್ರಾಜ್ಯ ಬಹುಶಃ ಒಂದು ಉಜ್ವಲ ಅಧ್ಯಾಯವಾಗುತ್ತಿತ್ತು. ಖಡ್ಗ ಹಿಡಿದು ಪ್ರಯೋಗಿಸುವ ಸಾಮರ್ಥ್ಯ ಎಲ್ಲರಲ್ಲೂ ಇರಬಹುದು, ಆದರೆ ಎಲ್ಲಿ, ಹೇಗೆ ಮತ್ತು ಎಷ್ಟು ಪ್ರಯೋಗಿಸಬೇಕೆಂಬ ಅರಿವಿದ್ದವನು ಮಾತ್ರ ಕ್ಷತ್ರಿಯನೆಂದು ಕರೆಯುವಂತೆ ಬುದ್ಧಿ ಮತ್ತು ಜ್ಞಾನದ ಆಯುಧವನ್ನು ಸೂಕ್ತ ರೀತಿಯಲ್ಲಿ ಬಳಸಬಲ್ಲತವನ್ನು ಬ್ರಾಹ್ಮಣನೆಂದು ಕರೆಯಬಹುದೇನು?
ವೇದಗುಪ್ತನ ಕೋಣೆಯಲ್ಲಿ ನಡೆದ ಮಾತುಕತೆಯ ಚಿತ್ರ ವಿವರವಾಗಿ ನೆನಪಿನಲ್ಲಿ ಸುಳಿಯತೊಡಗಿತು. ಕೋಪದಿಂದ ಕೆರಳಿ ಹುಚ್ಚನಂತೆ ಕೂಗಾಡಿದವನ ನೆನಪಿನಿಂದ ನಗು ಬಂತು. ಸಹ ಅಧ್ಯಾಪಕರ ಬೆದರಿದ ಮುಖಗಳು ನೆನಪಾದವು. ಬಹುಶಃ ಹಿಂದೆ ಅವನು ಅರೆಮನೆಗೆ ಹೋಗಿ ಆಂಬಿಕನ ಬಳಿ ತನ್ನ ಮೇಲೆ ದೂರು ಹೇಳಿರುವನೆಂದುಕೊಂಡ. ಅಂದರೆ ನಾಳೆಯೇ ತನಗೆ ಅರೆಮನೆಯಿಂದ ಕರೆ ಬರುವುದು ಅವನ ಮನಸ್ಸಿನಲ್ಲಿ ಖಚಿತವಾಗಿತ್ತು. ನಾವೆಲ್ಲ ನಿನ್ನ ಜೊತೆಗಿದ್ದೇವೆ ಎಂದು ಸಹ ಅಧ್ಯಾಪಕರು ಹೇಳಿದರು. ಎಷ್ಟು ಜನ ಕಡೆಯಲ್ಲಿ ತನ್ನ ಜೊತೆ ಉಳಿಯವರೆಂಬ ಬಗ್ಗೆ ಅವನಿಗೆ ಸಂಶಯವಿತ್ತು. ಬಹುಶಃ ಇದರ ಪರಿಣಾಮವಾಗಿ ತಾನು ಗುರುಕುಲವನ್ನು ಬಿಡುವ ಪ್ರಸಂಗ ಬರಬಹುದೆನಿಸಿತು. ಗುರುಕುಲವನ್ನು ಬಿಟ್ಟ ನಂತರ ತಕ್ಷಶಿಲೆಯಲ್ಲಿದ್ದು ಏನು ಮಾಡುವುದು ಎಂದುಕೊಂಡಾಗ ಹೃದಯ ತುಸು ಭಾರವಾಯಿತು. ಇಲ್ಲೇ ಹುಟ್ಟಿ ಬೆಳೆದೆ, ಬಾಲ್ಯದಿಂದ ಪ್ರೌಢನಾಗುವವರೆಗೂ ಇಲ್ಲಿಯೇ ಕಲ್ಲು, ಮಣ್ಣು, ನೀರು, ಗಾಳಿ, ವ್ಯಕ್ತಿಗಳು ಎಲ್ಲದರೊಂದಿಗೆ ಒಂದು ಬಗೆಯ ಅವಿನಾಭಾವ ಬೆಳೆದು ಬಿಟ್ಟಿದೆ. ಮೊದಮೊದಲು ಸ್ವಲ್ಪ ಕಷ್ಟವಾಗಬಹುದು. ನನಗಿಂತ ಹೆಚ್ಚು ವರುಷ ಇಲ್ಲಿ ಬಾಳಿ ಬದುಕಿದ ತಂದೆ ಚಣಕರೆ ಅಂತ ನಿರ್ಧಾರ ಮಾಡಿದ್ದರಲ್ಲವೇ? ಹೌದು, ಸ್ವಾಭಿಮಾನಕ್ಕಾಗಿ ಈ ಭಾವನಾತ್ಮಕ ಸಂಬಂಧವನ್ನು ಕಿತ್ತೊಗೆಯಲೇಬೇಕು. ಭಾವುಕತೆ ಹೃದಯವನ್ನು ಕರಗಿಸಿ ಬುದ್ಧಿಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ನಾನು ಅಂದುಕೊಂಡ ದಾರಿಯಲ್ಲಿ ನಡೆಯಬೇಕಾದರೆ ಅಗತ್ಯವಾದುದು ಧೀರ ನಿರ್ಧಾರಕ್ಕೆ ಸಹಕರಿಸಬಲ್ಲ ಬುದ್ಧಿಶಕ್ತಿಯ ಹೊರತು ಕರಗಿ ಕಣ್ಣೀರು ತರಿಸಬಲ್ಲ ಭಾವುಕತೆ ಅಲ್ಲ. ತಕ್ಷಶಿಲೆ ನನ್ನ ಊರು ಎಂಬ ಅಲ್ಪ ಸೀಮೆಯನ್ನು ದಾಟಿ ಇಡೀ ಆರ್ಯವರ್ತವೇ ನನ್ನದು ಎಂಬ ವಿಶಾಲ ವ್ಯಾಪ್ತಿಯಲ್ಲಿ ನನ್ನ ರಾಷ್ಟ್ರಭಕ್ತಿ ಸಫಲವಾಗಬೇಕು. ತನ್ನ ಈ ನಿರ್ಧಾರಕ್ಕೆ ತಂದೆ ಏನೆನ್ನುವರು ಎಂದುಕೊಂಡ. ಅವರ ಸಲಹೆ ತೆಗೆದುಕೊಂಡು ನಿರ್ಧಾರ ಮಾಡುವ ವ್ಯವಧಾನವಂತೂ ಇರಲಿಲ್ಲ. ಬಹುಶಃ ಅವರು ಆಕ್ಷೇಪಿಸುವುದರ ಬದಲು ಸಂತೋಷವನ್ನೇ ಪಡಬಹುದೆನ್ನಿಸಿತು. ಅಥವಾ ಪಾಟಲಿಪುತ್ರಕ್ಕೆ ಹೋಗಿಬಿಡಲೇ ಎಂದು ಒಂದು ಕ್ಷಣ ಅನಿಸಿತು. ಮರುಕ್ಷಣವೇ ಬೇಡವೆಂದುಕೊಂಡ. ಹೊಟ್ಟೆಪಾಡಿನ ಒಂದೇ ಕಾರಣವಾದರೆ ಎಲ್ಲಿಗಾದರೂ ಹೋಗಬಹುದು. ಆದರೆ ಬಹು ದಿನಗಳಿಂದ ನಾನು ಕಟ್ಟಿದ ರಾಷ್ಟ್ರ ನಿರ್ಮಾಣದ ಕನಸನ್ನು ನನಸು ಮಾಡಲು ಮುಂದೆ ಹೆಜ್ಜೆ ಇಟ್ಟು ಬಿಡಬೇಕು. ಇನ್ನು ಕಾಯುತ್ತಾ ಕೂಡುವ ಏಡಿಯಾಗಬಾರದು. ಹೌದು, ಅದೇ ಸರಿ. ಮನಸ್ಸಿನಲ್ಲಿ ಒಂದು ನಿರ್ಧಾರದ ದಡ ಮುಟ್ಟಿದ ಸಮಾಧಾನವಾಯಿತು. ಈಗ ಹೊರಪ್ರಪಂಚದತ್ತ ಕಣ್ಣು ಹಾಯಿಸಿದ. ಪಶ್ಚಿಮದಲ್ಲಿ ಸೂರ್ಯಾಸ್ತವಾಗಿ ದಟ್ಟವಾದ ಅರುಣಾವರ್ಣ ವ್ಯಾಪಿಸಿತು. ಪಕ್ಷಿಗಳು ಕೆಲ ಕಾಲ ಕಲಕಲ ಮಾಡುತ್ತಾ ಗುಂಪು ಗುಂಪಾಗಿ ತಮ್ಮ ಗೂಡುಗಳತ್ತ ಹಾರಿ ಹೋಗುತ್ತಿದ್ದವು. ಎದುರಿನ ದಾರಿಯಲ್ಲಿ ತರುಣ ದಂಪತಿಗಳು ಸರಸದಿಂದ ಮಾತನಾಡುತ್ತಾ ನಗುತ್ತಾ ಹೋಗುತ್ತಿದ್ದರು. ಆ ಕ್ಷಣ ಅವನಿಗೆ ವಿಶಾಖ ನೆನಪಿಗೆ ಬಂದಳು. 10 ವರ್ಷಗಳ ಹಿಂದಿನ ಅವಳ ನೆನಪು ಈಗ ಏಕೆ ಬಂತೆಂದು ಒಂದು ಕ್ಷಣ ಅವನು ಚಕಿತನಾದ. ತಾರುಣ್ಯದ ಆ ಹುಮ್ಮಸ್ಸಿನಲ್ಲಿ ಅವಳು ಮಿಂಚಿನ ಬಳ್ಳಿಯಂತೆ ಕೋರೈಸಿದಳು. ಅವಳ ಆ ಪ್ರಕಾರ ಸೌಂದರ್ಯ ತನ್ನ ಸರ್ವಾಂಗದಲ್ಲೂ ಮೂಡಿಸಿದ ರೋಮಾಂಚನದ ನೆನಪಾಗಿ ವಿಚಲಿತನಾದ. ಅವಳು ಈಗ ಉಜ್ಜಯಿನಿಯಲ್ಲಿರುವನಲ್ಲೆಂದು ಕೇಳಿದ್ದ. ಹೇಗಿದ್ದಾಳೋ ಎಂದುಕೊಂಡ. ಅವಳ ನೆನಪುಗಳು ನುಗ್ಗಿ ಬರಲು ಅವಣಿಸುತ್ತಿರುವಾಗ ಅದಕ್ಕೆ ಇದ್ದು ಉಚಿತ ಸಮಯವಲ್ಲ ಅಂದುಕೊಂಡು ಮನಸ್ಸಿನ ಬಾಗಿಲನ್ನು ಬಲವಂತವಾಗಿ ಮುಚ್ಚಿ ಎದ್ದು ನಿಂತು ದಾರಿಗೆ ಬಂದು ನಗರದ ಕಡೆಗೆ ಹಿಂದಿರುಗಿ ನಡೆಯತೊಡಗಿದ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಧರ್ಮದತ್ತನ ಮಗ ಯೋಗದತ್ತನನ್ನು ನೋಡಿ ಬರುವ ಯೋಚನೆ ಮಾಡಿದ್ದು ನೆನಪಾಗಿ ಅವನ ಆಲೋಚನೆ ಆ ದಿಕ್ಕಿನಲ್ಲೇ ಅರಿಯತೊಡಗಿತು. ನಾಳೆ ಅರಮನೆಗೆ ಹೋಗುವ ಪ್ರಸಂಗ ಬಂದರೆ ಅದನ್ನು ಮುಗಿಸಿಕೊಂಡು ಯೋಗದತ್ತನನ್ನು ನೋಡಿ ಬರಬೇಕೆಂದುಕೊಂಡ.